ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ನಮ್ಮ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅಂದರೆ ನಾವು ಯಾವ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ? ನಮ್ಮ ಇಷ್ಟಾರ್ಥ ಸಿದ್ಧಿಸಬೇಕು ಅಂದರೆ ನಾವು ಯಾವ ಸಮಯದಲ್ಲಿ ನಾವು ದೇವರ ಮೊರೆ ಹೋಗಬೇಕು, ಯಾವ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅನ್ನೋದಾದರೆ, ನಾವು ಈ ಸಂಜೆಯ ಹೊತ್ತು ಪ್ರದೋಷದ ಕಾಲದಲ್ಲಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ರೆ ನಮಗೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸ್ತಾನೆ ಹಾಗೂ ದೇವರು ನಮಗೆ ವರವನ್ನಿರ್ತಾನೆ ಅನ್ನುವಂಥ ನಂಬಿಕೆ ಇದೆ. ಈ ಪ್ರದೋಷದ ಕಾಲದ ಸಮಯ ಪ್ರದೋಷ ಕಾಲದ ಸಮಯದಲ್ಲಿ ನಮಗೆ ಅಶ್ವಿನಿ ದೇವತೆಗಳು ಅಸ್ತು ಅಂತ ನಮಗೆ ಆಶೀರ್ವಾದವನ್ನು ಕೊಡ್ತಾರೆ. ಈ ಅಶ್ವಿನಿ ದೇವತೆಗಳು ಅಂತ ಅಂದರೆ ಅಸ್ತು ದೇವತೆಗಳು. ಈ ಅಸ್ತು ದೇವತೆಗಳು ಸಂಜೆಯ ಹೊತ್ತು ಅಂದರೆ ಈ ಪ್ರದೋಷ ಕಾಲದ ಹೊತ್ತಿನಲ್ಲಿ ಅವರು ಕೈಯಲ್ಲಿ ದಂಡವನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಆಯುರ್ವೇದಕದ ಪುಸ್ತಕವನ್ನು ಇಟ್ಕೊಂಡು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಯಾರ್ಯಾರು ತಮ್ಮ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೋ ಅವರಿಗೆ ಅವರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಶಕ್ತಿಯನ್ನು ಅವರು ಕೊಡ್ತಾ ಹೋಗ್ತಾರೆ. ಹಾಗೂ ಅಶ್ವಿನಿ ದೇವತೆಗಳು ಯಾರಪ್ಪ ಅಂದರೆ ಈ ಸೂರ್ಯದೇವನ ಹೆಂಡತಿಯಾಗಿರುವಂಥ ಸಂಧ್ಯಾದೇವಿ. ಈ ಸಂಧ್ಯಾದೇವಿಯ ಪುತ್ರರೇ ಅಶ್ವಿನಿ ದೇವತೆಗಳು. ಈ ಅಶ್ವಿನಿ ದೇವತೆಗಳಿಗೆ ನಾವು ಸಂಜೆಯ ಹೊತ್ತು ಈ ಪ್ರದೋಷದ ಕಾಲದ ಹೊತ್ತಿನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಇಷ್ಟಾರ್ಥವನ್ನು ನಾವು ಏನಾದರೂ ಹೇಳಿಕೊಂಡ್ರೆ ನಮಗೆಲ್ಲ ಇಷ್ಟಾರ್ಥಗಳನ್ನು ಕೂಡ ಅಶ್ವಿನಿ ದೇವತೆಗಳು ಈಡೇರಿಸ್ತಾರೆ. ಹಾಗೂ ಈ ಪ್ರದೋಷದ ಕಾಲ ಅಂದರೆ ಯಾವ ಸಮಯದಲ್ಲಿ ಬರುತ್ತೆ ಅಂದರೆ ಸಂಜೆಯ ಹೊತ್ತಿನಲ್ಲಿ ಬರುತ್ತೆ, ಸೂರ್ಯ ಮುಳುಗುವುದಕ್ಕಿಂತ 24 ನಿಮಿಷದ ಮುಂದಿನ ಕಾಲದಲ್ಲಿ. ಈ ಪ್ರದೋಷದ ಕಾಲದಲ್ಲಿ ನಮಗೆ ಬೇಕಾಗಿರುವಂಥ ಇಷ್ಟಾರ್ಥವನ್ನು ನಾವು ದೇವರ ಬಳಿ ಹೇಳ್ಕೋಬೋದಾಗಿದೆ. ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ನಾವು ಬೇರೆಯವರಿಗೆ ಏನಾದರೂ ಕೆಟ್ಟದ್ದನ್ನು ಬಯಸಬೇಕಂದ್ರೂ ಕೂಡ ನಾವು ಈ ಸಮಯದಲ್ಲಿ ಬಯಸಿದರೆ ಅದು ಈಡೇರ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ, ಯಾಕಂದರೆ ಮತ್ತೆ ಅದು ನಮಗೆ ರಿವರ್ಸ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದ ಕಾರಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ನಾವು ಬಯಸೋಣ ಹಾಗೂ ನಮ್ಮ ಇಷ್ಟಾರ್ಥವನ್ನು ನಾವು ಸಿದ್ಧಿ ಮಾಡ್ಕೊಳ್ಳೋಣ. ಹಾಗೂ ಈ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳುವಂಥ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ಹೇಳುವಂಥ ಸಮಯದಲ್ಲಿ ನಾವು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಸಂಜೆಯ ಹೊತ್ತು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಆ ಮಂತ್ರ ಯಾವುದಪ್ಪ ಅಂದರೆ ಓಂ ಶ್ರೀ ಅಶ್ವಿನೈ ನಮಃ, ಓಂ ಶ್ರೀ ಅಶ್ವಿನೈ ನಮಃ. ಈ ರೀತಿಯಾದಂಥ ಮಂತ್ರವನ್ನು ನಾವು ಸಂಜೆಯ ಹೊತ್ತಿನಲ್ಲಿ ಪ್ರದೋಷದ ಕಾಲದಲ್ಲಿ ಹೇಳಿಕೊಂಡು ನಮಗೆ ಬೇಕಾಗಿರೋ ನಮಗೆ ಯಾವ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ದೇವರ ಬಳಿ ಹೇಳ್ಕೋಬೇಕಾಗುತ್ತೆ. ನಮಗೆ ಕೆಲಸ ಸಿಗಬೇಕು ಅಂದರೆ ಕೆಲಸ ಸಿಗುವಂತಹ ವಿಷಯವಾಗಿರಲಿ, ಉದ್ಯೋಗದ ಸಂಬಂಧ ವಿಷಯವಾಗಿರಲಿ, ವ್ಯವಹಾರ ಸಂಬಂಧ ವಿಷಯವಾಗಿರಲಿ, ಅಥವಾ ವಿವಾಹ ಸಂಬಂಧ ವಿಷಯವಾಗಿರಲಿ, ಅಥವಾ ಈ ವಂಶೋದ್ಧಾರದ ವಿಷಯವಾಗಿರಲಿ, ಹಲವಾರು ವಿದ್ಯಾರ್ಥಿಗಳು ಚೆನ್ನಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನುವಂಥ ವಿಷಯ ಆಗಿರಲಿ, ಅಥವಾ ಈ ಸಂತಾನದ ಸಂಬಂಧ ವಿಷಯವಾಗಿರಲಿ, ಯಾವುದೇ ವಿಷಯವಾಗಿರಲಿ ನಾವು ಈ ಪ್ರದೋಷ ಕಾಲದಲ್ಲಿ ನಾವು ನಮಗೆ ಬೇಕಾಗಿರುವಂತಹ ವಿಷಯವನ್ನು ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ದೇವರಲ್ಲಿ ನಮ್ಮ ಇಷ್ಟಾರ್ಥವನ್ನು ಪೂರೈಕೆ ಮಾಡಿಕೊಡು, ಅದೇವರಿಗೆ ನಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಡು ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಈ ಪ್ರದೋಷದ ಕಾಲದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ಪ್ರದೋಷದ ಕಾಲ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಪಂಚಾಂಗದಲ್ಲಿ ನಾವು ನೋಡಿ ಪ್ರದೋಷದ ಕಾಲವನ್ನು ನಾವು ಕಂಡು ಹಿಡ್ಕೋಬೋದಾಗಿದೆ. ಹಾಗೂ ಆ ಟೈಮ್ನಲ್ಲಿ ನಾವು ಇಷ್ಟಾರ್ಥವನ್ನು ನಾವು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೋದಾಗಿದೆ. ಅಂಥ ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳು ಅದೃಶ್ಯಕರವಾಗಿ ಎಲ್ಲ ಕಡೆಯೂ ಕೂಡ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಇಷ್ಟಾರ್ಥವನ್ನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇರ್ತೀವಿ, ಅಂಥ ಸಂದರ್ಭದಲ್ಲಿ ಅಶ್ವಿನಿ ದೇವತೆಗಳು ನಮಗೆ ಅಸ್ತು ಅಂತಲೂ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಸಂಜೆ ಹೊತ್ತು ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ನಿಮ್ಮ ಇಷ್ಟಾರ್ಥವೆಲ್ಲವೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.